ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಂಸದ ಬಿವಿ ನಾಯಕ, ಯಾವುದೇ ಜನಪ್ರತಿನಿಧಿ ಮಾತನಾಡುವಾಗ ಗಂಭೀರತೆಯ ಬಗ್ಗೆ ಅರಿವಿರಬೇಕು. ಆದರೆ ಮಾನ್ವಿ ಶಾಸಕ ಹಂಪಯ್ಯ ನಾಯಕ್ ಅವರು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡುವ ಹೇಳಿಕೆ ಕೊಟ್ಟಿರುವುದು ಸರಿಯಾದುದ್ದ ಅಲ್ಲ ಎಂದು ಶಾಸಕ ಹಂಪಯ್ಯ ನಾಯಕ್ ವಿರುದ್ಧ ಕಿಡಿಕಾರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಡಳಿತ ಇರುವುದರಿಂದ ದೇಶದಲ್ಲಿ ಎಲ್ಲಿಯೂ ಕೋಮು ಗಲಭೆ ಹಾಗೂ ಗಲಾಟೆಯಾದ ಉದಾಹರಣೆ ಇಲ್ಲ. ಆದರೆ ಶಾಸಕ ಹಂಪಯ್ಯ ನಾಯಕರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರುವುದು ತಪ್ಪು ಎಂದಿದ್ದಾರೆ. ದೇಶದಲ್ಲಿ ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷದ ಸರ್ಕಾರ ಇರಲಿ, ಯಾರನ್ನ ಕೊಲೆ ಮಾಡೋದಂತ ಕಾಲ ವಹಿಸಿ ಕಾನೂನು ಸುವ್ಯವಸ್ಥೆ ಎಲ್ಲರಿಗೂ ಒಂದೇ. ಈ ಸಂವಿಧಾನ ಎಲ್ಲರಿಗೂ, ಎಲ್ಲ ಧರ್ಮೀಯರಿಗೂ, ಎಲ್ಲ ವರ್ಗದವ್ರಿಗೂ ರಕ್ಷಣೆ ಕೊಟ್ಟಿದೆ. ಅದು ಸಂವಿಧಾನ ಮೀರಿ ಯಾರು ದೊಡ್ಡವರಲ್ಲ, ಯಾವ ಸರ್ಕಾರ ಪಕ್ಷ ದೊಡ್ಡದಲ್ಲ. ಆ ಥರ ಹೇಳಿಕೆ ಕೊಡುವಂಥದ್ದು ಚುನಾವಣೆ ಸಂದರ್ಭದಲ್ಲಿ ಮತದಾರನ ಓಲೈಸಲಿಕ್ಕೆ ಅಲ್ಪಸಂಖ್ಯಾತ ಮತಗಳನ್ನ ಸೆಳೆಯುವಂಥ ಒಂದು ಸೋಲಿನ ರೀತಿಯಲ್ಲಿ ಆ ಥರದ ಹೇಳಿಕೆನ ಮಾನವೀಯ ಜನಪ್ರತಿನಿಧಿ ಕೊಟ್ಟಿದ್ದಾರೆ. ಇದು ತಪ್ಪು. ಇವತ್ತು ದೇಶದ ನಾಗರಿಕರಾಗಿ ನಾವೆಲ್ಲರೂ ದೇಶದ ಸಂವಿಧಾನದ ರಕ್ಷಣೆಯಲ್ಲಿ ನಾವೆಲ್ಲ ಜೀವನ ಮಾಡ್ತಿದ್ದೀವಿ. ಅಲ್ಲಿ ಯಾರು ದೊಡ್ಡವರು ಸಣ್ಣವರು ಅಂತಿಲ್ಲ, ಎಲ್ಲರೂ ಸಮಾನ. ಕಾನೂನಿನಿಂದ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಆಂತರಿಕ ಭದ್ರತೆ ಇರೋದು ಬಾಹ್ಯ ಒಂದು ಭದ್ರತೆ ವಿಚಾರದಲ್ಲಿ ಇವತ್ತು ದೇಶ ಭಾರತ ದೇಶದ ಯಾವುದೇ ಭಯೋತ್ಪಾದನಾ ಚಟುವಟಿಕೆ ಕಳೆದ 10 ವರ್ಷಗಳಲ್ಲಿ ಯಾವುದೇ ಗುರುತರವಾದಂಥ ಆಂತರಿಕ ದಂಗೆಗಳಾಗಿಲ್ಲ. ಇವತ್ತೆಲ್ಲ ನೀವು ಜಮ್ಮು ಕಾಶ್ಮೀರ, ನಾರ್ತ್ ಈಸ್ಟ್ಗಳಲ್ಲಿ ಕೆಲವೊಂದು ಈಶಾನ್ಯ ಭಾಗಗಳಲ್ಲಿ ನ್ಯಾಷನಲ್ ಸಮಸ್ಯೆ ಇರ್ಬೋದು, ಇನ್ನು ಆ ಭಯೋತ್ಪಾದ ಸಮಸ್ಯೆ ಇರ್ಬೋದು. ಆ ಸಮಸ್ಯೆಗಳು 10 ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವ ಸರ್ಕಾರಗಳಲ್ಲಿ ಇವತ್ತೆಲ್ಲ ದೇಶದ್ರೋಹಿ ಚಟುವಟಿಕೆಗಳನ್ನು ಗಂಭೀರವಾಗಿ ನಿಗ್ರಹಿಸಿ ಇವತ್ತು ದೇಶದ ಆಂತರಿಕ ಭದ್ರತೆ, ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಒಂದು ಸುರಕ್ಷತೆ ಬಗ್ಗೆ ಮೋದಿ ಅವರು ಕೊಟ್ಟಂಥ ಇದು ಕಠಿಣ ನಿಲುವೇನಿದೆ, ಆ ನಿಲುವಿನಲ್ಲಿ ಇದು ದೇಶ ಸುಭಿಕ್ಷವಾಗಿ ಭದ್ರತೆಯಿಂದ ಶಾಂತಿಯುತವಾಗಿ ಎಲ್ಲರೂ ಬದುಕ್ತಾ ಇದ್ದೀವಿ. ಯಾವುದೇ ಹೇಳ್ಕೊಳ್ಳುವಂಥ ಗಂಭೀರ ಭದ್ರತೆ ರೂಪ ನಮ್ಮ ದೇಶದಲ್ಲಿ ಆಗಿಲ್ಲ. ಅದು ಮೋದಿಯವರ ಒಂದು ಕಾರ್ಯವೈಖರಿ ಮತ್ತು ಅದು ಅದರ ಪಕ್ಷದ ಏನಂದರೆ ಸರ್ಕಾರದ ಸಾಧನೆ ಅಂತಲ್ಲ, ಪಕ್ಷದ ಸಾಧನೆ ಅಂತಲ್ಲ, ಸರ್ಕಾರದ ಸಾಧನೆ. ಮೋದಿಯವರದ ವೈಯಕ್ತಿಕ ವಿಚಾರಗಳು ಮತ್ತು ಭದ್ರತೆ ವಿಚಾರದಲ್ಲಿ ಅವರ ಆಂತರಿಕ ಗುಪ್ತಚರ ಇಲಾಖೆ ಮಾಹಿತಿ ಅನುಸಾರ ಇವತ್ತು ದೇಶದಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಂಡು ಇವತ್ತು ಎಲ್ಲ ನಾಗರಿಕರ ಸುರಕ್ಷತೆಯನ್ನು ಕಾಯಂಗೊಳಿಸುವ ಕೀರ್ತಿ ಮೋದಿಯವರು ಸಲ್ಲಿಸಿದರು.